ನಾಡಹಬ್ಬ ದಸರಾಗಾಗಿ ಮೈಸೂರಿಗೆ ಗಜಪಡೆಗಳ ಆಗಮನವಾಗಿದೆ. ನಾಡಹಬ್ಬ ದಸರಾಕ್ಕಾಗಿ ಮೈಸೂರಿನ ಅರಮನೆಗೆ ಆನೆಗಳು ಬಂದಿವೆ. ತುಲಾ ಲಗ್ನದಲ್ಲಿ ಮೈಸೂರು ಅರಮನೆ ಪ್ರವೇಶವನ್ನ ಆನೆಗಳು ಮಾಡಿವೆ. ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಿಂದ ಆನೆಗಳ ಮೆರವಣಿಗೆಯಲ್ಲಿ ಬರಲಾಯಿತು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 8 ಆನೆಗಳು ಮೆರವಣಿಗೆ ಮೂಲಕವಾಗಿ ಅರಮನೆಯನ್ನ ಸೇರಿವೆ. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಗಜಪಡೆಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು. ಸಂದರ್ಭದಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಗಜಪಡೆಗಳನ್ನು ಸ್ವಾಗತಿಸಿದ್ದಾರೆ. ಮೈಸೂರು ಅರಮನೆಗೆ 8 ಆನೆಗಳು ಆಗಮಿಸಿವೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 8 ಆನೆಗಳು ಮೆರವಣಿಗೆಯ ಮೂಲಕವಾಗಿ ಸಾಗಿ ಅರಮನೆಯನ್ನ ಪ್ರವೇಶ ಮಾಡಿವೆ. ತುಲಾ ಲಗ್ನದಲ್ಲಿ ಅರಮನೆ ಪ್ರವೇಶ ಮಾಡಿದೆ ಆನೆಗಳು. ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಿಂದ ಸಾಂಪ್ರದಾಯಿಕವಾಗಿ ಬೀಳ್ಕೊಡುಗೆಯನ್ನು ಮಾಡಲಾಯಿತು. ಅರಣ್ಯ ಭವನದಿಂದ ಆನೆಗಳು ಮೆರವಣಿಗೆಯನ್ನು ಮಾಡೋ ಮೂಲಕವಾಗಿ ಇದೀಗ ಮೈಸೂರು ಅರಮನೆಯನ್ನು ಪ್ರವೇಶ ಮಾಡಿದೆ. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಗಜಪಡೆಗೆ ಸ್ವಾಗತವನ್ನು ಕೂಡ ಕೋರಲಾಯಿತು. ನಾಡಹಬ್ಬ ದಸರಾ ಸಲುವಾಗಿ ಮೈಸೂರಿಗೆ ಆನೆಗಳ ಟೀಮ್ ಆಗಮಿಸಿದೆ. ಸೊ ಕ್ಯಾಪ್ಟನ್ ಅರ್ಜುನ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 8 ಆನೆಗಳು ಈಗ ಅರಮನೆ ಪ್ರವೇಶ ಮಾಡಿರೋದನ್ನ ಕಾಣಬಹುದಾಗಿದೆ. ಭವ್ಯ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರಲಾಯಿತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಮೈಸೂರು ಅರಮನೆ ಪ್ರವೇಶ ಮಾಡಿದೆ ಗಜಪಡೆಯ ತಂಡ. ಸೊ ಹೇಗಿತ್ತು ಆ ಒಂದು ವಾತಾವರಣ? ಈ ವರ್ಷದ ದಸರಾ ಹಿನ್ನೆಲೆಯಲ್ಲಿ ಅದು ಸರಳವಾಗಿ ನಡೆಯುವಂತ ದಸರಾ, ಯಾಕಂದ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ. ಹೀಗಾಗಿ ಒಟ್ಟು 8 ಆನೆಗಳು ಮೈಸೂರಿಗೆ ಮೊನ್ನೆ ಬಂದಿದ್ವು ವೀರ ಒತ್ತರಣೆಯಿಂದ. ಇವತ್ತು ಈಗ ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಈಗ ಅರಮನೆಯ ಪ್ರವೇಶವನ್ನ ಮಾಡ್ತಾ ಇದಾವೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳಿಗೆ ದಸರಾ ಆನೆಗಳಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಎಲ್ಲಾ ಜನಪ್ರತಿನಿಧಿಗಳು ಅರಮನೆಗೆ ಆನೆಗಳನ್ನ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಎಲ್ಲಾ ಆನೆಗಳು ಮೈಸೂರಿನ ಅರಮನೆಯ ಆವರಣಗಳ ಒಳಗಡೆ ಬೀಡು ಬಿಟ್ಟಿರ್ತವೆ. ಈ ಬಾರಿ ಕೇವಲ ದಸರಾದ ಮೆರವಣಿಗೆ ಕೇವಲ ಅರಮನೆ ಒಳಗಡೆ ಮಾತ್ರ ನಡೆಯುವಂತ ಕಾರಣಕ್ಕೋಸ್ಕರವಾಗಿ ಅರಮನೆ ಒಳಗಡೆ ಮಾತ್ರ ಈ ಆನೆಗಳ ತಾಲೀಮನ್ನ ಮಾಡಲಾಗುತ್ತೆ. ಇದೇ ಮೊದಲ ಬಾರಿಗೆ ಈ ದಸರಾ ಗಜಪಡೆಗೆ ಸೇರ್ಪಡೆ ಆಗಿರುವಂತಹ ಅಶ್ವತ್ಥಾಮ ಆನೆ ಅರಮನೆ ಅರಣ್ಯ ಭವನದಿಂದ ಅರಮನೆಗೆ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಪೆಚ್ಚಿನ ರೀತಿಯಲ್ಲಿ ಕಾಣ್ತಾ ಇತ್ತು. ಯಾಕಂದ್ರೆ ಮೊದಲ ಬಾರಿಗೆ ಅಶ್ವತ್ಥಾಮ ಆನೆ ನಗರವನ್ನ ಪ್ರವೇಶ ಮಾಡಿರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲಿನ ಸದ್ದು ಗದ್ದಲಕ್ಕೆ ಬೆಚ್ಚಿ ಒಂದು ಹಂತದಲ್ಲಿ ರಸ್ತೆಯಿಂದ ಫುಟ್ಪಾತ್ಗೆ ತೆರಳದ ಆ ಸಂದರ್ಭದಲ್ಲಿ ಕಾವಾಡಿಗಳು ಮತ್ತು ಬಾವುತರು ಆನೆಯನ್ನ ರಸ್ತೆಗೆ ಇಳಿಸುವಂತಹದಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಅರಮನೆಯ ಮುಂಭಾಗದ ಬಳಿಯಲ್ಲಿ ಸಾಂಪ್ರದಾಯಿಕವಾದಂತಹ ಪೂಜೆ ನಡೀತಾ ಇದೆ. ದಿವ್ಯಾ, ಓಕೆ, ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಈ ತಾಲೀಮು ಮತ್ತು ಆನೆಗಳಿಗೆ ಆ ಒಂದು ಸೇವೆ ಎಲ್ಲವೂ ಕೂಡ? ಕೆಪಿ ನಾಗರಾಜ್, ಸಾಮಾನ್ಯವಾದಂತಹ ಅಂದ್ರೆ ಅದ್ಧೂರಿಯಾದಂತಹ ದಸರಾ ನಡೆಯುವಂತ ಸಂದರ್ಭದಲ್ಲಿ ಮೊದಲು ಕೋವಿಡ್ ಇಲ್ಲದಂತಹ ಸಂದರ್ಭದಲ್ಲಿ ಈ ಎಲ್ಲ ಆನೆಗಳ ತಾಲೀಮು ಮೈಸೂರಿನ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಪ್ರತಿದಿನವೂ ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿ ಸರಳವಾದಂತಹ ದಸರಾ ನಡೆಯುತ್ತೆ. ಹೀಗಾಗಿ ಮೆರವಣಿಗೆಯು ಕೂಡ ಕೇವಲ ಅರಮನೆಗೆ ಮಾತ್ರ
ಸೀಮಿತ ವಾಗಿರುವಂತ ಹಿನ್ನೆಲೆಯಲ್ಲಿ ಕೇವಲ ಅರಮನೆ ಒಳಗಡೆನೇ ಮಾತ್ರ ತಾಲಿಮನ್ನು ಕೂಡ ನಡೆಸುತ್ತಾರೆ ಆದರೆ ಒಂದೆರಡು ದಿನಗಳ ಮಟ್ಟಿಗೆ ಈ ಆನೆಗಳಿಗೂ ಕೂಡ नगर प्रदेश सद्दुगदल हि अव दृष्टिय दिन कलागड़ कूड़ा रस्तल कूड़ा तालीम कूड़ा अरण्य इलाखे नडस्तर याकंद्रे भविष्य अंबारी आने अंत अनक अश्वत्थामनू कूड़ा बारी दसर के कत्क बंद कारणकोस्कर आतन के नगर सद्दुगदल ಒಂದ್ಕೋಬೇಕು ಅನ್ನುವಂತಹ ಮೂಲ ದೃಷ್ಟಿ ಇದೆ ಯಾಕೆಂದ್ರೆ ಅಶ್ವತ್ಥಾಮ ಆನೆ ಭವಿಷ್ಯದ ಅಂಬಾರಿ ಆನೆ ಅನ್ನುವಂತದ್ದು ಕ್ಲಿಯರ್ ಆಗಿದೆ ಯಾಕೆಂದ್ರೆ ಆತನ ಮೈಕಟ್ಟು ಆತನ ಬೆನ್ನಿನ ಚಾರೆ ಇದೆಲ್ಲವನ್ನು ಕೂಡ ಗಮನಿಸಿರುವಂತಹ ಅರಣ್ಯ ಇಲಾಖೆಯವರು ಆತನ ವಯಸ್ಸಿನನ್ನು ಕೂಡ ಗಮನಿಸಿ ಭವಿಷ್ಯದ ಅಂಬಾರಿ ಆನೆ ಆಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆತನಿಗೆ ಮೊದಲ ದಸರಾ ಆದರೂ ಅರಮನೆಗೆ ಮಾತ್ರ ಸೀಮಿತವಾಗದೆ ರಸ್ತೆಗಳ ಸದ್ದುಗದ್ದಲು ಕೂಡ ಆತನಿಗೆ ಪರಿಚಯ ಆಗಬೇಕು ಬೇರೆ ಆನೆಗಳ ರೀತಿಯಲ್ಲಿ ಆತನು ಕೂಡ ಸಂಪೂರ್ಣವಾಗಿ ಈ ಟೀಮ್ನ ಪರಿಪೂರ್ಣ ಸದಸ್ಯ ಆಗಬೇಕು ಅನ್ನುವಂತಹ ಉದ್ದೇಶ ಅರಣ್ಯ ಇಲಾಖೆಗಿದೆ ಹಾಗಾಗಿನೇ ಆತನನ್ನ ಮೈಸೂರಿನ ಅರಮನೆಯ ಅಂದ್ರೆ ಬನ್ನಿ ಮಂಟಪದವರೆಗೂ ಕೂಡ ಪ್ರತಿದಿನವೂ ಕೂಡ ತಾಲೀಮು ಮಾಡಿಸುವಂತಹ ಸಾಧ್ಯತೆಗಳಿದ್ದಾವೆ ಇವತ್ತಿನಿಂದ ದಸರಾದವರೆಗೂ ಕೂಡ ಮುಂದಿನ ತಿಂಗಳವರೆಗೂ ಕೂಡ ಈ ಎಲ್ಲಾ ಪ್ರಾಕ್ಟೀಸ್ಗಳು ಆರಂಭವಾಗುತ್ತೆ ಇನ್ನು ಕೂಡ ದಸರಾದ ಮೆರವಣಿಗೆ ವೀಕ್ಷಣೆಗೆ ಎಷ್ಟು ಜನಕ್ಕೆ ಅವಕಾಶ ಬೇಕು ಅನ್ನುವಂಥದ್ದು ಕೂಡ ಇನ್ನು ಕ್ಲಿಯರ್ ಆಗಿಲ್ಲ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಒಟ್ಟಲ್ಲಿ ಸರಳವಾದಂತಹ ದಸರಾ ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಸಿದ್ಧತೆಗಳು ಇವತ್ತಿನಿಂದ ಶುರುವಾಗುತ್ತೆ ದಿವ್ಯಾ ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮ ಮಾಹಿತಿಗೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಎಂಟು ಗಜಪಡೆ ಮೈಸೂರಿನ ಅರಮನೆ ಪ್ರವೇಶವನ್ನು ಮಾಡಿದೆ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಗಜಪಡೆಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮೇಯರ್ ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಈ ಬಾರಿ ಸರಳ ದಸರವಾದರೂ ಕೂಡ ಎಂದಿನಂತೆ ಆ ಒಂದು ಸಾಂಪ್ರದಾಯಿಕ ಮೆರವಣಿಗೆ ತಾಲೀಮು ಎಲ್ಲವೂ ಕೂಡ ಇದ್ದೇ ಇರುತ್ತೆ ಈ ಬಾರಿಯ ವಿಶೇಷ ಅಂದರೆ ಅಭಿಮನ್ಯುವಿನ ಜೊತೆಗೆ ಈ ಟೀಮ್ನಲ್ಲಿ ಅಶ್ವತ್ಥಾಮ ಆನೆ ಮೊದಲ ಬಾರಿಗೆ ಈ ಒಂದು ಮೈಸೂರು ದಸರೆಯ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರೋದು ಅಂಬಾರಿ ಹೊರುವಂತಹ ಭವಿಷ್ಯದ ಆನೆ ಅಂತಲೂ ಕೂಡ ಇದನ್ನು ಗುರುತಿಸಲಾಗಿದೆ ಆ ಕಾರಣಕ್ಕಾಗಿ ಅದು ಕೂಡ ಹೊರಗೆ ಈ ಒಂದು ಹೊರಗಿನ ಪ್ರಪಂಚಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಇಲ್ಲಿನ ಸದ್ದುಗದಲಕ್ಕೆ ಅದು ಪ್ರಿಪೇರ್ ಆಗೋ ರೀತಿಯಲ್ಲಿ ಅದನ್ನು ಟ್ರೈನ್ ಮಾಡೋದಕ್ಕೆ ಈ ಬಾರಿ ಅದನ್ನು ವಿಶೇಷವಾಗಿ ಗಮನ ಹರಿಸ್ತಾರೆ ಅಭಿಮನ್ಯುವಿನ ಜೊತೆಗೆ ಬಂದಂತಹ ಈ ಅಶ್ವತ್ಥಾಮ ಆನೆ ಸ್ವಲ್ಪ ಈ ಎಲ್ಲ ಒಂದು ಡೋಲು ವಾದ್ಯ ಎಲ್ಲದಕ್ಕೂ ಕೂಡ ಸ್ವಲ್ಪ ಬೆಚ್ಚಿದ ಹಾಗೆ ಕಂಡು ಬಂದಿದೆ ಈಗಾಗಲೇ ಅರಮನೆ ಪ್ರವೇಶ ಮಾಡಿರುವಂತಹ ಆನೆಗಳಿಂದಾಗಿ ಅಲ್ಲಿ ಹಬ್ಬದ ಸಡಗರ ಸಂಭ್ರಮ ಇವತ್ತಿನಿಂದ ಮನೆ ಮಾಡಿದೆ ಇನ್ನು ದಸರೆಗೆ ದಸರಾ ಮಹೋತ್ಸವಕ್ಕಾಗಿ ಗಜಪಡೆಗಳನ್ನು ತಾಲೀಮು ತಯಾರಿಗಳನ್ನು ಮಾಡಿಕೊಳ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷ ಉಪಚಾರಗಳೆಲ್ಲವನ್ನೂ ಕೂಡ ಮಾಡಲಾಗುತ್ತೆ ಕೇವಲ ಈ ಬಾರಿ ಅರಮನೆಯ ಒಳಗೆ ಮಾತ್ರ ಈ ಒಂದು ತಾಲೀಮು ನಡೆಸಲಾಗುತ್ತೆ ಈ ಒಂದು ಅರಮನೆಯ ಒಳಗೆ ಮಾತ್ರವೇ ಗಜಪಡೆಯ ಮೆರವಣಿಗೆಯನ್ನು
ನಡೆಸಲಾಗುತ್ತೆ. ಇಲ್ಲಿವರೆಗೂ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಈ ಮೆರವಣಿಗೆಯನ್ನು ಹೋಗ್ತಾ ಇತ್ತು. ಅಂಬಾರಿಯನ್ನು ಹೊತ್ತಂತ ಹಾನೆ ಆ ನಂತರದಲ್ಲಿ ರಿಟರ್ನ್ ಆಗ್ತಾ ಇತ್ತು. ಬಟ್ ಈ ಬಾರಿ ಸರಳ ದಸರನ್ನ ಮಾಡ್ತಾ ಇರೋ ಸಲುವಾಗಿ ಕೋವಿಡ್ ಹಿನ್ನೆಲೆಯಲ್ಲಿ ಈ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದ್ದು ಸದ್ಯ ಅರಮನೆಯನ್ನ ಮಾತ್ರ ಈ ಒಂದು ಆನೆ ಅಂಬಾರಿಯ ಹೊರುವಂತಹ ಆನೆ ಮೆರವಣಿಗೆಯನ್ನು ಸಾಗುತ್ತೆ.